ತುಮಕೂರಿನಲ್ಲಿ ಸಾಲ ಬಾಧೆಗೆ ಐವರು ಸಾವನ್ನಪ್ಪಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೃತದೇಹಗಳನ್ನು ನೋಡಿ ಭಾವುಕರಾಗಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್. ಈ ಕುಟುಂಬ ಸಾವು ನಿಜಕ್ಕೂ ನೋವು ತರುವಂತಹ ವಿಷಯ. ಸಾಲದ ಬಗ್ಗೆ ಡೆತ್ ನೋಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಕೆಲವರನ್ನು ವಶಕ್ಕೆ ಪಡೆದು ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಮುಖ್ಯಮಂತ್ರಿಗೆ ತಿಳಿಸಿ ಆದೇಶದಂತೆ ಪರಿಹಾರ ನೀಡುತ್ತೇವೆ. ಬಡ್ಡಿ ವ್ಯವಹಾರ ಇದೆ ಎಂದು ಜನರು ಮಾತನಾಡುತ್ತಾರೆ, ಅದನ್ನು ಗಂಭೀರವಾಗಿ ತೆಗೆದುಕೊಳ್ಳುತ್ತೇವೆ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಅಂದ್ರೆ ನೋಡಿ, ಡಾಕ್ಟರ್ ಜಿ ಪರಮೇಶ್ವರ್ ಅವರ ತವರಲ್ಲಿ ಆಗಿರುವಂತ ಒಂದು ಘಟನೆ ಏನಿದೆ, ಐದು ಜನ, ಒಂದೇ ಕುಟುಂಬದ ಐದು ಜನ ಸಾವನ್ನಪ್ಪಿದ್ದಾರೆ. ಬಡ್ಡಿ ವ್ಯವಹಾರಕ್ಕೆ ಬಲಿಯಾಗಿರುವಂತ ಇಡೀ ಕುಟುಂಬ ಇದು. ಆ ಮೃತದೇಹಗಳನ್ನು ಕಂಡು ಭಾವುಕರಾಗಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್. ಸೂಕ್ತ ಕ್ರಮದ ಭರವಸೆಯನ್ನು ನೀಡಿದ್ದಾರೆ ಮತ್ತು ಈಗಾಗಲೇ ತನಿಖೆಯನ್ನು ಶುರು ಮಾಡಿದ್ದೇವೆ. ಹಲವರನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದ್ದೀವಿ ಅಂತ ಮಾಹಿತಿ ನೀಡಿದ್ದಾರೆ. ಅವರ ಡೆತ್ ನೋಟ್ನಲ್ಲಿ ಹೇಳಿದ್ದಾರೆ. ಇದನ್ನ ಮುಂದೆ ನಾವು ಪೊಲೀಸ್ ಇಲಾಖೆಯವರು ತನಿಖೆ ಮಾಡಿ ಅವರು ಯಾರ ಹೆಸರುಗಳನ್ನು ಬರೆದಿಟ್ಟಿದ್ದಾರೆ ಅವರನ್ನ ಈಗಾಗಲೇ ಸೆಕ್ಯೂರ್ ಮಾಡಿದ್ದಾರೆ, ಅವರ ತನಿಖೆ ಮಾಡಿ ಯಾವ ಕಾರಣಕ್ಕೆ ಇಷ್ಟು ಮಟ್ಟದ ತೊಂದರೆ ಆಗಿ ಅವರಿಗೆ ಈ ನಿರ್ಧಾರಕ್ಕೆ ಬರೋದಕ್ಕೆ ಏನು ಕಾರಣ ಅನ್ನೋದನ್ನು ಪೊಲೀಸ್ನವರು ಮಾಡ್ತಾರೆ. ಅದರ ನಂತರ ಮುಂದೆ ಏನು ಮಾಡಬೇಕು ಅನ್ನೋದನ್ನು ನಾವು ವಿಚಾರ ಮಾಡ್ತೇವೆ. ಈಗ ನಾವು ಅವರಿಗೆ ಪರಿಹಾರ ಕೊಡಬೇಕು. ಮಾನ್ಯ ಮುಖ್ಯಮಂತ್ರಿಗಳಿಗೆ ಅವರಿಗೆ ತಿಳಿಸಿ ಮುಖ್ಯಮಂತ್ರಿಗಳ ಆದೇಶದಂತೆ ಪರಿಹಾರವನ್ನು ಕೊಡ್ತೇವೆ. ಆದರೆ ಇದರ ಹಿಂದೆ ಈ ಬಡ್ಡಿ ವ್ಯವಹಾರ ಇದೆ ಅಂತೇಳಿ ಕೆಲವರು ನಮ್ಮ ಸಾರ್ವಜನಿಕ ಜನ ಮಾತನಾಡ್ತಾ ಇದ್ದಾರೆ. ಅದನ್ನು ಕೂಡ ನಾವು ಭಾಳ ಗಂಭೀರವಾಗಿ ತೆಗೆದುಕೊಂಡು ಇಲ್ಲಿ ತುಮಕೂರಿನಲ್ಲಿ, ತುಮಕೂರು ಜಿಲ್ಲೆಯಲ್ಲಿ ಏನು ಬಡ್ಡಿ ವ್ಯವಹಾರ ಇದೆ ಅದನ್ನು, ಮೀಟರ್ ಬಡ್ಡಿ ಅಂತ ಕರೀತಾರೆ, ಅದನ್ನು ನಾವು ಎಲ್ಲ ರೀತಿಯಲ್ಲೂ ಕೂಡ ನಿಲ್ಲಿಸೋದಕ್ಕೆ ಕ್ರಮ ತಗೊತೀವಿ. ಮತ್ತು ಯಾರು ಅಂತಹ ಆ ಬಡ್ಡಿ ವ್ಯವಹಾರವನ್ನು ಮಾಡ್ತಾರೆ ಅವರು ಅವರನ್ನು ಕಾನೂನಿನ ಪ್ರಕಾರ ಅವರಿಗೆ ಕ್ರಮವನ್ನು ತಗೊಳ್ತೇವೆ. ಅವರ ಡೆತ್